ಓಂ ನಮೋ ವೆಂಕಟೇಶಾಯ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ತಿರುಮಲ ತಿರುಪತಿ ಡೈಲಿ ಅಪ್ಡೇಟ್ಸ್ಗೆ ಸ್ವಾಗತ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ತಿರುಪತಿಯಲ್ಲಿ ದಿವ್ಯ ದರ್ಶನದ ಟೋಕನ್ಸ್ ಇನ್ನೂ ಕೊಡ್ತಾ ಇದ್ದಾರೆ. ಸೊ ನೀವು ತಿರುಮಲಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಎರಡು ಮಾರ್ಗಗಳಿದೆ, ಒಂದು ಅಲಿಪಿರಿ ಮಾರ್ಗ ಮತ್ತೆ ಇನ್ನೊಂದು ಶ್ರೀವಾರಿ ಮೆಟ್ಟು ಮಾರ್ಗ. ಈ ಅಲಿಪಿರಿ ಮಾರ್ಗದಲ್ಲಿ ದಿನಕ್ಕೆ 10,000 ದಿವ್ಯ ದರ್ಶನದ ಟೋಕನ್ಸ್ ಕೊಡ್ತಾರೆ. ಈ ಅಲಿಪಿರಿ ಮಾರ್ಗ ಬಂದ್ಬಿಟ್ಟು ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತದೆ. ಹಾಗೆಯೇ ಈ ದಿವ್ಯ ದರ್ಶನದ ಟೋಕನ್ಸ್ ಬಂದ್ಬಿಟ್ಟು ನಿಮಗೆ ಗಾಳಿ ಗೋಪುರದ ಹತ್ರ ಕೊಡ್ತಾರೆ. ಈ 10,000 ಟೋಕನ್ಸ್ ಖಾಲಿ ಆಗೋವರೆಗೂ ಕೂಡ ಕೌಂಟರ್ಸ್ ಓಪನ್ ಇರುತ್ತೆ. ಒಂದ್ ಸರಿ ಆ ದಿನದ 10,000 ಟಿಕೆಟ್ಸ್ ಕಂಪ್ಲೀಟ್ ಆದ್ಮೇಲೆ ಕೌಂಟರ್ಸ್ ಕ್ಲೋಸ್ ಆಗುತ್ತದೆ. ಶ್ರೀವಾರಿ ಮೆಟ್ಟು ಮಾರ್ಗ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತದೆ. ಈ ಶ್ರೀವಾರಿ ಮೆಟ್ಟು ಮಾರ್ಗದಲ್ಲಿ 5,000 ದಿವ್ಯ ದರ್ಶನದ ಟೋಕನ್ಸ್ ಕೊಡ್ತಿದ್ದಾರೆ. ಈ ಟೋಕನ್ಸ್ ಬಂದ್ಬಿಟ್ಟು 1,250 ಮೆಟ್ಲಿನಲ್ಲಿ ಕೊಡ್ತಾರೆ. ನೀವೇನಾದರೂ ಈ ದಿವ್ಯ ದರ್ಶನದ ಟೋಕನ್ಸ್ ಹಾಕೊಂಡ್ರೆ ನಿಮಗೆ 3-4 ಗಂಟೆಗಳ ಕಾಲದಲ್ಲಿ ದೇವರ ದರ್ಶನ ಆಗುತ್ತದೆ. ಈ ಟೋಕನ್ಸ್ ತಗೋಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ. ಹಾಗೆಯೇ ನಿಮಗೆ ಉಚಿತವಾದ ಇನ್ನೊಂದು ದರ್ಶನದ ಟೋಕನ್ಸ್ ಅಂದ್ರೆ SSD ಟೋಕನ್ಸ್ ಅಂತ. ಇದು ಆಫ್ಲೈನ್ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದನ್ನ ತಿರುಪತಿಯಲ್ಲಿ ಕೊಡ್ತಾರೆ. ಇದು ಕೂಡ ಸಂಪೂರ್ಣವಾಗಿ ಉಚಿತ. ನೀವು ಯಾವುದೇ ತರದ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಆದರೆ ಈ ಟೋಕನ್ಸ್ ತಗೋಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ. ಈ ಆಫ್ಲೈನ್ SSD ಟೋಕನ್ಸ್ ನ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು RTC ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್. ಎರಡನೇ ಜಾಗ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡ್ ಇರುವ ಗೋವಿಂದರಾಜ ಚೌಲ್ಟ್ರಿ. ಹಾಗೆಯೇ ಮೂರನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ SSD ಟೋಕನ್ಸ್ ಪ್ರತಿದಿನೂ ಈ 3 ಜಾಗದಲ್ಲಿ ಕೊಡ್ತಾರೆ. ಈ ಟೋಕನ್ಸ್ ಬೆಳಗಿನ ಜಾವ 3 ಅಥವಾ 4 ಗಂಟೆಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಯಾರೆಲ್ಲ ದರ್ಶನಕ್ಕೆ ಹೋಗ್ತಿರೋ ಅವರೆಲ್ಲನೂ ಕ್ಯೂ ಲೈನಲ್ಲಿ ನಿಂತು ಈ ಟೋಕನ್ಸ್ ನ ಪಡೆಯಬೇಕು. ಈ ಆಫ್ಲೈನ್ SSD ಟೋಕನ್ಸ್ ಹಾಕಿಸ್ಕೊಂಡ್ರೆ ನಿಮಗೆ 4-6 ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎಲ್ಲಾ ಸ್ಕೂಲ್ಸ್ಗಳಿಗೂ ರಜಾ ಇರುವ ಕಾರಣ ತಿರುಮಲದಲ್ಲಿ ರಶ್ ತುಂಬಾ ಇದೆ. ಆದ್ದರಿಂದ ನೀವು SSD ಟೋಕನ್ಸ್ ಅಥವಾ ದಿವ್ಯ ದರ್ಶನದ ಟೋಕನ್ಸ್ ಹಾಕಿಸ್ಕೊಂಡು ದರ್ಶನಕ್ಕೆ ಹೋಗಬೇಕು ಅಂತ ವಿನಂತಿಸುತ್ತೇವೆ. ಇನ್ನು ಮೇ ತಿಂಗಳಿಗೆ ಸಂಬಂಧಪಟ್ಟ 300 ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್, 500 ರೂಪಾಯಿ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್, ಸೀನಿಯರ್ ಸಿಟಿಸನ್ ಟಿಕೆಟ್ಸ್, ಈ 3 ಟಿಕೆಟ್ಸ್ನ ಇನ್ನ ಬಿಡುಗಡೆ ಮಾಡಿಲ್ಲ. ಈ ತಿಂಗಳು ನಡೆದಿರುವ ಡಯಲ್ ಇಯರ್ ಇವೋ ಪ್ರೋಗ್ರಾಂನಲ್ಲಿ ಇವೊ ಅವರು ಮೇ ಮತ್ತು ಜೂನ್ ತಿಂಗಳಿಗೆ ಸಂಬಂಧಪಟ್ಟ 300 ರೂಪಾಯಿ ದರ್ಶನದ ಟಿಕೆಟ್ಸ್ ಒಟ್ಟಿಗೆ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಹಾಗೆ ಈ ಟಿಕೆಟ್ಸ್ ಏಪ್ರಿಲ್ 22 ಅಥವಾ 23ನೇ ತಾರೀಕಿಗೆ ರಿಲೀಸ್ ಆಗಬಹುದು. ಇದರ ಬಗ್ಗೆ TTDಯಿಂದ ಒಂದು ಒಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ನಮ್ಮ ಚಾನೆಲ್ನಲ್ಲಿ ಹಾಗೆಯೇ ನಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೋಸ್ಟ್ ಮಾಡ್ತೀವಿ. ಇನ್ನು ಸರ್ವದರ್ಶನ ಬಿಟ್ಟು ನೀವು ಯಾವುದೇ ತರಹದ ಆನ್ಲೈನ್ ದರ್ಶನದ ಟಿಕೆಟ್ಸ್ಗೆ ದರ್ಶನಕ್ಕೆ ಹೋಗುವುದಾದರೆ ನೀವು ಒಂದು ಡ್ರೆಸ್ ಕೋಡ್ ಅಂತ ಫಾಲೋ ಮಾಡಬೇಕು. ನೀವು ದರ್ಶನಕ್ಕೆ ಹೋಗುವಾಗ ಒಂದು ಟ್ರೆಡಿಷನಲ್ ಅಟೈರ್ ಅಲ್ಲಿ ಹೋಗಬೇಕಾಗುತ್ತದೆ. ಹೆಂಗಸರು ಸೀರೆ ಅಥವಾ ಹಾಫ್ ಸಾರಿ ಅಥವಾ ಚೂಡಿದಾರ್, ದುಪ್ಪಟ್ಟ ಹೊಂದಿರುವ ಚೂಡಿದಾರ್ ಅನ್ನು ಧರಿಸಿ ದರ್ಶನಕ್ಕೆ ಹೋಗಬೇಕು. ಹಾಗೆ ಪುರುಷರು ಧೋತಿ ಪಜಾಮ ಹಾಕೊಂಡು ದರ್ಶನಕ್ಕೆ ಹೋಗಬೇಕು. ಹಾಗೆಯೇ ಕೆಲವು ಭಕ್ತರು ಕೇಳುತ್ತಿರುವ ಪ್ರಶ್ನೆ ಏನೆಂದರೆ, ನಿಮಗೆ ದರ್ಶನದ ಟಿಕೆಟ್ ಇಲ್ಲ ಅಂದ್ರೆ ತಿರುಮಲದಲ್ಲಿ ರೂಮ್ಸ್ ಕೊಡ್ತಾರಾ ಅಂತ. ಹಾ, ನಿಮ್ ಇದರ ಬಗ್ಗೆ ಯಾವುದೇ ತರಹದ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ದು ದರ್ಶನದ ಟಿಕೆಟ್ ಇಲ್ಲ ಅಂದ್ರೂ ಕೂಡ ತಿರುಮಲದಲ್ಲಿ ನೀವು ರೂಮ್ಸ್ನ ತಗೋಬಹುದು. ಇದಕ್ಕೆ ಕೂಡ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತದೆ. ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಫೋನ್ ನಂಬರ್ ಕೊಟ್ಟು ನೀವು CRO ಆಫೀಸ್ ಅಲ್ಲಿ ಆಫ್ಲೈನ್ ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬಹುದು. ಹಾಗೆ ಸಿಂಗಲ್ಸ್ ಅಥವಾ ಬ್ಯಾಚುಲರ್ಸ್ಗೆ ತಿರುಮಲದಲ್ಲಿ ಆಫ್ಲೈನ್ ರೂಮ್ಸ್ನ ಕೊಡೋದಿಲ್ಲ. ನೀವು ಫ್ರೀ ಲಾಕರ್ಸ್ ಅನ್ನು ತಗೋಬಹುದು. ಈಗ ಬನ್ನಿ ನಮ್ಮ ಡೈಲಿ ಅಪ್ಡೇಟ್ಸ್ ನೋಡೋಣ. ನಿನ್ನೆ ಅಂದರೆ ಏಪ್ರಿಲ್ 10ನೇ ತಾರೀಕು ಸೋಮವಾರದ ದಿವಸ ಸುಮಾರು 69,000 ಜನ ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಸುಮಾರು 27,000 ಜನ ಭಕ್ತರು ದೇವರಿಗೆ ಕೂದಲನ್ನು ಸಮರ್ಪಿಸಿದ್ದಾರೆ ಮತ್ತು ದೇವರ ಹುಂಡಿಗೆ 5,16,00,000 ದೇಣಿಗೆ ಬಂದಿದೆ. ಇವತ್ತಿನ ಅಪ್ಡೇಟ್ಸ್ ಹೀಗಿದೆ. ಇವತ್ತು ಯಾವುದೇ ಟಿಕೆಟ್ ಇಲ್ಲದೆ ಸರ್ವದರ್ಶನಕ್ಕಾಗಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ದ್ವಾರ ಹೋಗಿದ ಭಕ್ತರು 5 ಕಂಪಾರ್ಟ್ಮೆಂಟ್ಗಳಲ್ಲಿ ಕಾಯ್ತಿದ್ದಾರೆ. ಇವರಿಗೆ ದರ್ಶನವಾಗುವುದಕ್ಕೆ 20 ಗಂಟೆಗಳ ಕಾಲ ಹಿಡಿಯಬಹುದು.
ಹಾಗೆಯೇ ಇವತ್ತು ಆಫ್ಲೈನ್ ಎಸ್ಎಸ್ಡಿ ಟೋಕನ್ಸ್ ಹೊಂದಿದ ಭಕ್ತರಿಗೆ 2 ರಿಂದ 4 ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ ಮತ್ತು 300 ರೂಪಾಯಿ ಅಥವಾ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಹೊಂದಿದ ಭಕ್ತರಿಗೆ 1 ರಿಂದ 3 ಗಂಟೆಗಳ ಕಾಲದಲ್ಲಿ ದರ್ಶನವಾಗುತ್ತದೆ. ಇದೆಲ್ಲ ಇವತ್ತಿನ ಅಪ್ಡೇಟ್ಸ್. ಇದೇ ತರಹದ ಡೈಲಿ ಟಿಟಿಡಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.